ನಾ ಬೆಳಗ್ಗೆ ಎದ್ದ ತಕ್ಷಣ ಯೂಸ್ ಮಾಡೋವಂಥ ಪೇಸ್ಟ್ ಅಲ್ಲಿಗೆ ಯೂಸ್ ಮಾಡೋವಂಥ ಪೇಸ್ಟು ಅದು ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ ಸೊ ಅದರಿಂದ ತುಂಬ ಯೂಸಸ್ ಇದೆ ಸೊ ಬನ್ನಿ ನೋಡೋಣ ಇದನ್ನು ನಾನು ಮೊದಲಿಗೆ ಖಾಲಿ ಆದಂಥ ಪೇಸ್ಟ್ನ ಈ ರೀತಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಇಟ್ಕೊತೀನಿ ಅದರೊಳಗಡೆ ಇರೋವಂಥ ಸ್ವಲ್ಪ ಪೇಸ್ಟ್ನು ಕೂಡ ನೀಟಾಗಿ ತೆಗೆದು ನಾನು ಒಂದು ಬೌಲ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಸೊ ಇದು ತುಂಬ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ ಈ ಕಟ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ ಖಾಲಿ ಕವರ್ ಏನಿರುತ್ತೋ ಅದು ಒಂದು ಫನಲ್ ಅಂದರೆ ಆಲಿಗೆ ಥರ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸಣ್ಣದಾಗಿರುವಂಥ ಬಾಟ್ಲ್ ಮೂತಿ ಚಿಕ್ಕದಾಗಿರುವಂಥ ಬಾಟ್ಲ್ಸ್ಗೆ ಇದು ಯೂಸ್ ಆಗುತ್ತೆ ಸೊ ಇಲ್ಲಿ ನಾನು ಸ್ಪ್ರೇ ಬಾಟ್ಲಿಗೆ ಈ ನೀರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ವಾಟರ್ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ಪ್ರೇ ಬಾಟ್ಲಿಲ್ಲ ಅಂದರೆ ಯಾವುದಾದ್ರೂ ಒಂದು ವಾಟರ್ ಬಾಟ್ಲಿಗೆ ನೀವು ನಾನೊಂದು ನಾಲ್ಕು ತೂತಿ ಇಟ್ಕೊಂಡು ನೀವು ಸ್ಪ್ರೇ ಸ್ಪ್ರೇ ಬಾಟ್ಲಾಗಿ ಯೂಸ್ ಮಾಡ್ಕೋಬೋದು ಏನಪ್ಪ ಅಂದರೆ ಈಗ ತರಕಾರಿ ಏನಾದರೂ ಹಚ್ಚಿರ್ತೀವಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈ ಥರ ಘಾಟಿರೋವಂಥ ತರಕಾರಿ ಹಚ್ಚಿದಾಗ ಮಕ್ಕಳಿರೋವಂಥ ಮನೆಯಲ್ಲಂತೂ ತುಂಬ ಯೂಸ್ ಆಗುತ್ತೆ ಅವರು ನಾವೇನಾದ್ರೂ ಕೆಲಸ ಮಾಡೋವಾಗೆ ಸೂಸು ಅದು ಇದು ಅಂತ ಹೇಳ್ತಾರೆ ಆ ಟೈಮಲ್ಲಿ ಈ ಸ್ಪ್ರೇ ಹಾಕ್ಕೊಂಡು ನಾ ಕೈ ತೊಳೋದ್ರಿಂದ ಯಾವುದೇ ರೀತಿ ಘಾಟು ಆಗಲಿ ಉರಿ ಆಗಲಿ ಇರೋದಿಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಂತರ ಕೆಲವೊಂದು ವಸ್ತುಗಳನ್ನ ನಾವು ತೊಗೊಂಬಂದಿರ್ತೀವಿ ಆದರೆ ಬಳಸೋದೇ ಇರೋದಿಲ್ಲ ಆಗ ಅದು ಇಟ್ಟಿದ್ದ ಜಾಗದಲ್ಲೇ ಒಂಥರ ಆಗಿಬಿಡುತ್ತೆ ಆ ಟೈಮ್ ನಮ್ಮಲ್ಲಿ ಈ ಲಿಕ್ವಿಡ್ ಇದೆ ಅಲ್ಲ ಪೇಸ್ಟ್ ಲಿಕ್ವಿಡು ಅದನ್ನ ಸ್ವಲ್ಪ ಲಿಕ್ವಿಡನ್ನ ನಾವು ಸ್ಪ್ರೇ ಮಾಡಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ಸಾಕು ಪಳ 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 ಅಂತ ಉಳಿಯುತ್ತೆ ನಂತರ ಒಂದು ತೇವದ ಬಟ್ಟೆಯಲ್ಲೂ ಒರೆಸ್ಕೊಂಡ್ಬಿಟ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ ಯಾವುದೇ ರೀತಿ ಸೋಪು ಬ್ರಷ್ಷು ಸ್ಕ್ರಬ್ಬರ್ ಅಂತ ಏನು ಅವಶ್ಯಕತೆನೇ ಇಲ್ಲ ತುಂಬಾ ಚೆನ್ನಾಗಿ ಈಸಿಯಾಗಿ ಕ್ಲೀನ್ ಆಗತ್ತೆ ಸೊ ನಂತರ ದಿನನಿತ್ಯ ಬಳಸ್ತಾ ಬಳಸೋ ಅಂಥ ಬಾಕ್ಸ್ಗಳು ಅಂದರೆ ಈ ದಿನಸಿಗಳು ಬ ಹಾಕಿರುವಂಥ ಬಾಕ್ಸ್ಗಳು ದಿನನಿತ್ಯ ತೊಳೆಯೋದಕ್ಕೂ ಆಗೋಲ್ಲ ನಾವು ಯಾವಾಗಲೂ ಒಂದು ಹಬ್ಬ ಹರಿದಿನಗಳಲ್ಲಿ ಕ್ಲೀನ್ ಮಾಡ್ಕೊತೀವಿ ಆ ಟೈಮಲ್ಲಿ ಯಾವಾಗಲೂ ಕ್ಲೀನ್ ಮಾಡದೇ ಇರೋ ಟೈಮಲ್ಲಿ ಈ ಸ್ಪ್ರೇನ ಸ್ಪ್ರೇ ಮಾಡಿ ಟೈಟಾಗಿ ಮುಚ್ಚಲು ಹಾಕ್ಬಿಟ್ಟು ನಂತರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಅಂತೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ತಿರ್ಬೋದು ಡಿಫ್ರೆನ್ಸ್ ಇದು ವೈಟ್ ಆಗಿರೋಂಥ ಕ್ಯಾಮ್ರಾಗೆ ಸ್ವಲ್ಪ ಫೋಕಸ್ ಆಗೋದು ಕಡಿಮೆ ಆಗಿದೆ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಸ್ಪ್ರೇ ಅದೇ ಥರ ಮನೇಲಿರುವಂಥ ಕಿಚನಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಸ್ವಲ್ಪ ಸ್ಪ್ರೇ ಅಂದರೆ ನೀವು ಕ್ಲೀನ್ ಮಾಡೋ ಹುಷಾರಾಗಿ ಸ್ವಲ್ಪ ಮುಚ್ಚಿಲನ ಟೈಟಾಗಿ ಹಾಕಿ ನೀರು ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ ಮತ್ತು ಪದಾರ್ಥ ಕೆಟ್ಟಬಿಡತ್ತೆ ಬಳಸ್ದೆ ಬಳಸ್ದೆ ನೋಡಿ ಹೆಂಗಾಗಿದೆ ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡಿಬಿಡ್ತೀನಿ ತೋರಿಸ್ತೀನಿ ನಿಮ್ಗೆ ಇಷ್ಟು ಚೆನ್ನಾಗಿ ಮ್ಯಾಜಿಕ್ ಆಗುತ್ತೆ ಅಂತ ಎಲ್ಲವನ್ನು ತೊಳ್ಕೊಂಡು ಕೂರೋಕ್ಕಾಗಲ್ಲ ಅದರಲ್ಲೂ ನೀವು ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತೇಳಿದ್ರೆ ಕೆಲಸ ಅಜ್ಜ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂಥ ಟೈಮಲ್ಲಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೆಲಸ ಈಸಿ ಆಗಿಬಿಡತ್ತೆ ಟೈಮ್ ಸೇವಿಂಗೂ ಆಗತ್ತೆ ನೋಡಿ ಬಟ್ಟೆಯಲ್ಲಿ ಇದು ಸ್ವಲ್ಪ ಅದೇನು ಧೂಳು ಕೂತು 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 ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಡ್ರೈ ಆಗಿದ್ದರೆ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಹಾಕ್ಕೊಂಡು ಫೋರ್ಸಾಗಿ ಉಜ್ಜಿಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ವಾಶ್ ಮಾಡ್ದಂಗೆ ಇದೆ ಸೊ ನೆಕ್ಸ್ಟ್ ಟೈಮು ಈ ಸ್ಪ್ರೇನ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ ನಂತರ ದಿನನಿತ್ಯ ಫೋನ್ ಅಂದಮೇಲೆ ಚಾರ್ಜರ್ ಇದ್ದೇ ಇರತ್ತೆ ಆ ಚಾರ್ಜರ್ ವೈಟ್ ಆಗಿದ್ರೆ ಅಂತ ತುಂಬ ಗಲೀಜಾಗ್ಬಿಡುತ್ತೆ ಹಾಗಂತ ನೀರು ಸೋಪ್ ಹಾಕಿ ತೊಳೆಯೋಕ್ಕಾಗಲ್ಲ ಆ ಟೈಮಲ್ಲಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆಲಿ ಉಜ್ಜಿಬಿಟ್ರೆ ಬೆಳ್ಳಗಾಗ್ಬಿಡತ್ತೆ ಹೊಸ ಹೊಸ್ದಾಗ ತಂದಿರೋ ಚಾರ್ಜರ್ ಥರ ಆಗಿಬಿಡತ್ತೆ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ತುಂಬಾ ಚೆನ್ನಾಗಿ ನೋಡಿ ಡಿಫ್ರೆನ್ಸ್ ನೋಡಿ ಈ ಕಡೆ ಕ್ಲೀನ್ ಮಾಡಿದ್ದೀನಿ ಈ ಕಡೆ ಕ್ಲೀನ್ ಮಾಡಿಲ್ಲ ಸೊ ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇಷ್ಟೇ ಅಲ್ಲ ಬೆಳ್ಳಿಗಿರೋ ಅಂಥ ವಸ್ತುಗಳು ಯಾವುದೇ ಆದರೂ ಆಗಿರ್ಬೋದು ಬಾಕ್ಸ್ ಮೇಲೆ ಟೇಬಲ್ಸು ಎಲ್ಲದರ ಮೇಲೆ ಸ್ಪ್ರೇ ಹಾಕಿ ನಾವು ಉಜ್ಬಿಟ್ರೆ ಅಂತೂ ಪಳಪಳ ಅಂತ ಹೊಡೆಯುತ್ತೆ ಮತ್ತು ಸ್ವಿಚ್ ಬೋರ್ಡ್ಸ್ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೋಬೋದು ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮೇನ್ ಸ್ವಿಚ್ ಆಫ್ ಮಾಡಿ ಅದನ್ನು ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಪ್ರೀವಿಯಸ್ ವೀಡಿಯೋಸಲ್ಲಿ ಅದನ್ನು ತೋರಿಸಿದ್ದೀನಿ ನಾನು ಇನ್ನು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ನೀವು ಯಾರಿಗಾದರೂ ಬೇಕಂದರೆ ಹೇಳಿ ನಾನು ಲಿಂಕ್ನ ಶೇರ್ ಮಾಡ್ತೇನೆ ಈಸಿಯಾಗಿ ಒಂದು ಡ್ರೈ ಬಟಲ್ ಒರಿಸ್ಕೊಂಡ್ಬಿಟ್ರೆಸ್ ಸಾಕೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಸಣ್ಣ ಸಣ್ಣದಕ್ಕೆಲ್ಲೂ ದೊಡ್ಡದಾಗಿ ಮಾಡ್ಕೋಬಾರ್ದು ಇತ್ತು ಸಣ್ಣ ಸಣ್ಣ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಕೆಲಸನೂ ಈಸಿ ಆಗುತ್ತೆ ಸೊ ಸ್ನೇಹಿತರೆ ನೋಡಿದಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್